ನೋಡಿ, ಕುಂಕುಮಾದಿ ತೈಲ ಅಂತ ಹೇಳಿ ಇದನ್ನ ನಾನು ಪಾಕಶಾಲಾ 2 ನಿಮ್ಗೆ ಹೇಳಿದ್ದೆ. ಕುಂಕುಮಾದಿ ತೈಲ ಅನ್ನೋದು ಒಂದು ಶಾಸ್ತ್ರೀಯವಾಗಿ ತಯಾರ ಮಾಡುವಂತಹ ಒಂದು ತೈಲ ಉತ್ಪನ್ನ. ಇದೊಂದು ಸೌಂದರ್ಯ ವರ್ಧಕ ಕೂಡ. ಆಯುರ್ವೇದ ಪದ್ಧತಿಯಲ್ಲಿ 1000 ಹಿಂದೆನೆ ಇದನ್ನ ಹೇಳಿದರೆ, ಇದನ್ನ ಉಪಯೋಗಿಸೋದ್ರಿಂದ ತ್ವಚೆಯ ಸೌಂದರ್ಯ, ತ್ವಚೆಯ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಕುಂಕುಮಾದಿ ತೈಲ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಕುಂಕುಮ ಕೇಸರವನ್ನ ಇದರಲ್ಲಿ ತುಂಬಾ ಅಧಿಕವಾಗಿ ಉಪಯೋಗ ಮಾಡ್ತಾರೆ. ಕುಂಕುಮ ಕೇಸರ ಅನ್ನೋದು ಸ್ಕಿನ್ಗೆ ತುಂಬಾ ಹೊಳಪನ್ನ ಕೊಡುವಂತ ಒಂದು ಗುಣ ಅದರಲ್ಲಿ ಇದೆ. ಆ ಒಂದು ದ್ರವ್ಯ ನಿಜವಾಗ್ಲೂ ಬಹಳ ಅದ್ಭುತವಾದಂತಹ, ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ದ್ರವ್ಯ. ಅದು ಎಲ್ಲರಿಗೂ ಗೊತ್ತು, ಎಲ್ಲ ಈಗ ಗರ್ಭಿಣಿ ಸ್ತ್ರೀಯರು ಒಂದು ಕೇಸರಿ ಹಾಲಿಗೆ ಹಾಕೊಂಡು ಕುಡಿದ್ರೆ ಮಗು ತುಂಬಾ ಕಲರ್ ಆಗಿ ಚೆನ್ನಾಗಿ ಹುಟ್ಟುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ. ಸೊ ಹಾಗಾಗಿ ಕುಂಕುಮಾದಿ ತೈಲವನ್ನ ದಿನಾಗ್ಲೂ ಮುಖಕ್ಕೆ ಸ್ವಲ್ಪ ಲೇಪನ ಮಾಡಿ 1-2 ಮಸಾಜ್ ಮಾಡಿಕೊಂಡು ಉಪಯೋಗಿಸೋದ್ರಿಂದ ಏನಾಗುತ್ತೆ, ಮುಖದಲ್ಲಿ ಇರುವಂತಹ ಕಲೆಗಳು ಹಾಗೂ ಏನ್ ಹೇಳ್ತೀವಿ ಬ್ಲಾಕ್ ಹೆಡ್ಸ್ ಅಂತ ಏನಿರುತ್ತೆ ಅದು, ಆಮೇಲೆ ಸನ್ ಬರ್ನ್ ಅಂತ ಏನಿರುತ್ತೆ, ಸೊ ಅದೆಲ್ಲ ಇದರಿಂದ ಕಡಿಮೆ ಆಗುತ್ತೆ. ಮತ್ತೆ ಇದನ್ನ ಮಸಾಜ್ ಮಾಡಿ 1-10 ಬಿಟ್ಟು, ತುಂಬಾ ಬಿಸಿನೂ ಅಲ್ಲ ತುಂಬಾ ತಣ್ಣಿಗೂ ಅಲ್ಲ, ಆ ರೀತಿಯಾದ ಒಂದು ನೀರಲ್ಲಿ ಮುಖವನ್ನ ವಾಶ್ ಮಾಡಿಕೊಂಡು ಅದಾದ್ಮೇಲೆ ನೀವು ಒಂದು ಮೈಲ್ಡ್ ಕ್ರೀಮ್ ಏನಿದು ಅಥವಾ ಆಲೋ ಮಾಯಿಶ್ಚರೈಸರ್ ನಾನು ಏನು ತೋರಿಸಿದೆ ಅದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಸ್ಕಿನ್ ಟೈಪ್ಸ್, ಆಲ್ ಸ್ಕಿನ್ ಟೈಪ್ಸ್ ಇರೋರು ಇದನ್ನ ಉಪಯೋಗಿಸ್ಕೊಳ್ಬಹುದು. ತುಂಬಾ ಆಯಿಲಿ ಫೇಸ್ ಇರೋರು ಇದನ್ನ 1-2-5 ಫೇಸ್ ಅಲ್ಲಿ ಮಸಾಜ್ ಮಾಡಿದ್ರೆ ಸಾಕು. ಡ್ರೈ ಸ್ಕಿನ್ ಇರೋರು 10-15 ಆಯಿಲ್ ನ ಫೇಸ್ ಅಲ್ಲಿ ಇಟ್ಕೊಳ್ಬಹುದು. ಸೊ ಇದನ್ನ ಉಪಯೋಗಿಸೋದ್ರಿಂದ ಡಾರ್ಕ್ ಸರ್ಕಲ್ಸ್ ಅಂತ ಏನ್ ಹೇಳ್ತೀವಿ ಕೆಲವರಿಗೆ, ತುಂಬಾ ಕಂಪ್ಯೂಟರ್ ನೋಡಿ ನೋಡಿ ಇರಬಹುದು, ಅದಕ್ಕೆಲ್ಲ ಇದು ತುಂಬಾ ಅನುಕೂಲ ಆಗುತ್ತೆ ಕುಂಕುಮ ಕೇಸರಿ. ಮತ್ತೆ ಇದನ್ನೇನಂದ್ರೆ ಇದರದ ಉಪಯೋಗ ಮಾಡಿ ನಮ್ದು ಇನ್ನೊಂದು ಪ್ರಾಡಕ್ಟ್ ಇದೆ, ವದನ ಶೋಭ ಅಂತ ಹೇಳ್ಬಿಟ್ಟು, ಇವಾಗೆಲ್ಲ ಬರ್ತಾ ಇದೆ ನೋಡಿರ್ಬೋದು ನೀವು ಟಿವಿ ಎಲ್ಲ ಆಡ್ಸ್ ಅಲ್ಲಿ, ಎನ್ರಿಚ್ಡ್ ವಿತ್ ಕೇಸರು ಅಂದ್ರೆ ಕೇಸರಿ ಹಾಕಿರುವಂತ ಉತ್ಪನ್ನಗಳು ಅಂತ ಹೇಳಿ. ಸೊ ಈ ಒಂದು ಪ್ರಾಡಕ್ಟ್ ಅಲ್ಲಿ ಕುಂಕುಮ ಕೇಸರ ತುಂಬಾ ಅಧಿಕವಾಗಿರೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೇದು ಇದು.